ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದಲ್ಲಿ ಟಾಪ್ ಕಾಲೇಜಸ್ ಯಾವುದು ವಿದ್ಯಾರ್ಥಿಗಳಿಗೆ, ಅದನ್ನು ಹೇಗೆ ಟಾಪ್ ಕಾಲೇಜಸ್ ಸೆಲೆಕ್ಟ್ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳು ಸಿಇಟಿ ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವೊಂದು ಕಾರಣಾಂತರಗಳಿಂದ ಕೌನ್ಸಿಲಿಂಗ್ ಡಿಲೇ ಆಗಿದೆ. ನೆಕ್ಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇದನ್ನೊಂದು ನಿಮಗೆ ಕೌನ್ಸಿಲಿಂಗ್ ನಾವು ಕಾಲ್ ಮಾಡ್ತೀವಿ ಅಂತ. ಮೇನ್ ಆಗಿ ವಿದ್ಯಾರ್ಥಿಗಳು ಟಾಪ್ ಕಾಲೇಜಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಇಲ್ಲಿ ಟಾಪ್ ಕಾಲೇಜಸ್ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಕೆಲವೊಂದು ಟಾಪ್ ಕಾಲೇಜಸ್ ಯಾವ್ಯಾವ ಅಂತ. ಲೈಕ್ RV ಕಾಲೇಜ್ ಆಗಿರ್ಬೋದು, BMS ಕಾಲೇಜ್ ಆಗಿರ್ಬೋದು, MS ರಾಮಯ್ಯ ಕಾಲೇಜ್ ಆಗಿರ್ಬೋದು. ಈ ರೀತಿ ಕೆಲವೊಂದು ಕಾಲೇಜುಗಳು ನಿಮಗೆ ಆಲ್ರೆಡಿ ಗೊತ್ತು, ಯಾಕಂದ್ರೆ ಅದು ಬಾಯ್ ಮಾತಲ್ಲೇ ಗೊತ್ತಿರ್ತದೆ ನಿಮಗೆ ಯಾವುದು ಟಾಪ್ ಕಾಲೇಜಸ್ ಅಂತ. ಇವೆಲ್ಲ ಫುಲ್ ಟಾಪ್ ಗ್ರೇಡ್ ಕಾಲೇಜ್ಗಳು. ಇದು ವಿದ್ಯಾರ್ಥಿಗಳು ಈಸಿಯಾಗಿ ಡಿಟೆಕ್ಟ್ ಮಾಡ್ತೀರಾ, ಇದೇ ಕಾಲೇಜಸ್ಸು ಟಾಪ್ ಕಾಲೇಜಸ್ ಅಂತ. ಬಟ್ ಇಲ್ಲಿ ಕೆಲವೊಂದು ಕಾಲೇಜ್ಗಳು ಏನಂತ ಇರ್ತವೆ ಅಂದ್ರೆ ಮಿಡ್ ಲೆವೆಲ್ ಕಾಲೇಜ್ಗಳು ಕೂಡ ಇರ್ತವೆ, ಕೆಲವೊಂದು ಹೆಸರು ಇರ್ತವೆ, ಕೆಲವೊಂದು ಹೆಸರು ಇರೋದಿಲ್ಲ. ಅಂತ ಕಾಲೇಜ್ನ ನೀವು ಹೇಗೆ ಅಟ್ರಾಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಮೇಯ್ನ್ ಆಗಿ ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಕಾಲೇಜ್ ಬಗ್ಗೆ. ಇಲ್ಲಿ ನೀವು ಸಾಕಷ್ಟು ವಿದ್ಯಾರ್ಥಿಗಳು ಅನ್ಕೊಂಡಿರ್ತೀರ ಕಾಲೇಜ್ ಹಂಗಿದೆ ಹೆಂಗಿದೆ, ಆ ರೀತಿ ಪ್ಲೇಸ್ಮೆಂಟ್ ಇರುತ್ತೆ, ಈ ರೀತಿ ಪ್ಲೇಸ್ಮೆಂಟ್ ಇರುತ್ತೆ ಅಂತ. ಆದರೆ ನೀವು ಅವರು ಅಂದ್ಕೊಂಡಂತ ನಿಮ್ಮ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ ಕೂಡ ಇರೋದಿಲ್ಲ. ಹೇಗೆ ಅಂದ್ರೆ ಎಲ್ಲಾ ಕಾಲೇಜಸ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇತ್ತೀಚೆಗೆ ಸ್ಕ್ಯಾಮ್ನ ಮಾಡ್ತಾರೆ. ಏನಂದ್ರೆ ಸುಮ್ಮನೆ ಬೇಕಾಬಿಟ್ಟಿ ಹಾಕೋದು, ಬೇಕಾಬಿಟ್ಟಿ ಪೋಸ್ಟ್ ಹಾಕೋದು, ಬೇಕಾಬಿಟ್ಟಿ ಇನ್ಫಾರ್ಮೇಶನ್ ಕೊಡೋದು. ನಮ್ಮ ಕಾಲೇಜಲ್ಲಿ ಶೇಕಡ 100% ಪ್ಲೇಸ್ಮೆಂಟ್ ಆಗಿದೆ, 100% ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಆಗಿದೆ ಅಂತ ಸುಮ್ಮನೆ ಬೋರ್ಡ್ನ ಹಾಕ್ಬಿಡ್ತಾರೆ. ಯಾವ ರೀತಿ ಬೋರ್ಡ್ ಹಾಕ್ತಾರೆ, ಸ್ಟ್ರಾಟಜಿ ಮಾಡ್ತಾರೆ ಅಂದ್ರೆ ಫಾರ್ ಮಾರ್ಕೆಟಿಂಗ್, ಮಾರ್ಕೆಟಿಂಗ್ಗೋಸ್ಕರ. ಯಾವ ಕಾಲೇಜಲ್ಲಾದ್ರೂ ಫಾರ್ ಎಕ್ಸಾಂಪಲ್ ನೀವೇ ಹೇಳ್ಕೊಳ್ಳಿ, ಯಾವುದೋ ಒಂದು ಕಾಲೇಜ್ ಅವರು ಕೂಡ ನಮ್ಮ ಹತ್ರ ಓನ್ಲಿ 50% ಅಷ್ಟು ಪ್ಲೇಸ್ಮೆಂಟ್ ಆಗಿದೆ ಅಂದ್ರೆ ಯಾವ್ದಾದ್ರು ವಿದ್ಯಾರ್ಥಿ ಹೋಗಿ ಅಡ್ಮಿಷನ್ ತಗೊಳ್ತಾನ, ಇಂಟ್ರೆಸ್ಟ್ ತೋರಿಸ್ತಾನ, ಅಥವಾ ಆಪ್ಷನ್ ಎಂಟ್ರಿ ಮಾಡ್ತಾನ? ಖಂಡಿತ ಇಲ್ಲ. ಅದಕ್ಕೋಸ್ಕರ ಏನಂದ್ರೆ ಸ್ಟ್ರಾಟಜಿ ಆಗ್ಬಿಟ್ಟೈತೆ. ಏನಂದ್ರೆ ನಮ್ಮ ಕಾಲೇಜಲ್ಲಿ 100% ಪ್ಲೇಸ್ಮೆಂಟ್ ಇದೆ, ಪಕ್ಕಾ ಪ್ಲೇಸ್ಮೆಂಟ್, 100%-100% ಪ್ಲೇಸ್ಮೆಂಟ್ ಅಂತಾರೆ. ಬಟ್ ಆ ರೀತಿ ಆಪರ್ಚುನಿಟಿ ಕೂಡ ಇರೋದಿಲ್ಲ. ಅದಕ್ಕೋಗಿ ವಿದ್ಯಾರ್ಥಿಗಳು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಟಾಪ್ ಕಾಲೇಜಸ್ ಬಿಡಿ. ಟಾಪ್ ಕಾಲೇಜಸ್ ಬಿಡಿ, ತನ್ನದೇ ಆದ ಸ್ಟ್ಯಾಂಡರ್ಡ್ಗಳು ಕೂಡ ಇದಾವೆ, ಪ್ಲೇಸ್ಮೆಂಟ್ ಅಪರ್ಚುನಿಟಿ ಕೂಡ ಇರುತ್ತೆ. ಯು ಡೋಂಟ್ ಬಿಲೀವ್ ಆರ್ ನಾಟ್, ನೀವು ನಂಬ್ತಿರೋ ಬಿಡ್ತಿರೋ, ಪ್ರೆಸೆಂಟ್ ಇಯರ್ ಈ ವರ್ಷ ಐ ಐ ಟಿ ಓದೋರಿಗೆ ಕೂಡ 20-30% ಜಾಬ್ ಮಾರ್ಕೆಟಿಂಗ್ ಡ್ಯೂ ಟು ಮೆನಿ ರೀಸನ್ಸ್ ಜಾಬ್ ಸಿಕ್ಕಿಲ್ಲ. ಅವರು ಕಡಿಮೆ ಪ್ಯಾಕೇಜ್ಗಳಿಗೆ ಕೂಡ ಹೋಗ್ತಾ ಇದ್ದಾರೆ, ಕೆಲವೊಬ್ಬರಿಗೆ ಜಾಬ್ ಕೂಡ ಆಗಿಲ್ಲ. ಈ ರೀತಿ ಆಗುತ್ತೆ ಕೆಲವೊಂದು ಟಾಪ್ ಇನ್ಸ್ಟಿಟ್ಯೂಷನ್ಗಳು ಕೂಡ. ಬಟ್ ನಿಮಗೆ ಲಾಟ್ಸ್ ಆಫ್ ಅಪರ್ಚುನಿಟಿ ಕೂಡ ಇರ್ತದೆ, ನೀವು ಟ್ರೈ ಮಾಡ್ಬೋದು. ಬಟ್ ಯಾರು ವಿದ್ಯಾರ್ಥಿಗಳು ಟಾಪ್ ಬಿಟ್ಬಿಟ್ಟು ಉಳಿದ ಕಾಲೇಜ್ಗಳು ನಾರ್ಮಲ್ ಕಾಲೇಜ್ಗಳು ಹೋಗ್ತಾರೆ ವಿದ್ಯಾರ್ಥಿಗಳು, ಅಂಥವ್ರು ದಯವಿಟ್ಟು ಸ್ಟಡಿ ಮಾಡಿ. ಸ್ಟಡಿ ಅಂದ್ರೆ ಹೇಗೆ ಸ್ಟಡಿ ಮಾಡಿ ಅಂದ್ರೆ, ಲೈಕ್ ಕಾಲೇಜ್ ಸೀನಿಯರ್ಸ್ಗಳು ಇರ್ತಾರೆ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗಳು ಕೂಡ ಇರ್ತಾರೆ, ಅವ್ರ ಜೊತೆ ಸ್ವಲ್ಪ ಇಂಟ್ರಾಕ್ಟ್ ಮಾಡಿ. ಜಸ್ಟ್ ನೀವು ಕಾಲೇಜಿಗೆ ಹೋಗ್ತೀರಾ, ಕಾಲೇಜನ್ನು ನೋಡ್ತೀರಾ, ಇಂಜಿನಿಯರಿಂಗ್ ಆಗಿರ್ಬೋದು, ಏನೇ ಅದರ್ ಕಾಲೇಜು ಇಷ್ಟ ಆಗುತ್ತೆ ನಿಮಗೆ, ಅಡ್ಮಿಷನ್ ಆಗ್ಬೇಕು ಅನ್ಕೊಂಡಿರ್ತಾರೆ. ಬಟ್ ಅಲ್ಲಿ ಆಪರ್ಚುನಿಟಿ ಹೇಗಿದೆ, ಪ್ಲೇಸ್ಮೆಂಟ್ ಹೇಗಿದೆ, ಯಾವ ರೀತಿ ಕಾಲೇಜ್ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇಂಟ್ರಾಕ್ಷನ್ ಮಾಡಬೇಕು, ಆಗ ರಿಯಾಲಿಟಿ ನಿಮಗೆ ಗೊತ್ತಾಗುತ್ತೆ. ಎಲ್ಲಾ ಕಾಲೇಜ್ಗಳು ಬೇಕಾಬಿಟ್ಟಿ ಇರೋವರ ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ 100-100% ಪ್ಲೇಸ್ಮೆಂಟ್, 100-100% ಪ್ಲೇಸ್ಮೆಂಟ್, ಪಕ್ಕಾ ಪ್ಲೇಸ್ಮೆಂಟ್, ಪಕ್ಕಾ ಪ್ಲೇಸ್ಮೆಂಟ್ ಅಂತೇಳಿ ರೀತಿ ಸ್ಕ್ಯಾಮ್ನ ಮಾಡ್ತಾರೆ. ಬಟ್ ನಿಮಗೆ ರಿಯಲೈಸ್ ಆಗೋದು ಫೈನಲ್ ಇಯರ್ಗೆ ಬಂದು ನೀವು ಗ್ರಾಜುಯೇಟ್ ಆದ್ಮೇಲೆ ನಿಮ್ಗೆ ರಿಯಲೈಸ್ ಆಗುತ್ತೆ. ಅದಕ್ಕೋಸ್ಕರ ರೀತಿ ಮಿಸ್ಟೇಕ್ ಮಾಡಬೇಡಿ. ರಿಫರೆನ್ಸ್ ಹೇಗೆ ಮಾಡಿ ಅಂದ್ರೆ, ನೀವು ಡಾಟಾಗಳನ್ನ ನಂಬಕೋಬೇಡಿ, ಬರೀ ಡಾಟಾಗಳು ತೋರಿಸ್ತಾರೆ, ಜಸ್ಟ್ ಫೋಟೋ ತೋರಿಸ್ಬಿಟ್ಟು ಇವ್ರಿಗೆ ಕಂಪ್ನಿ ಆಗಿದೆ ಅಂತ ತೋರಿಸ್ತಾರೆ. ಆ ರೀತಿ ಸ್ಕ್ಯಾಮ್ಗಳು ಮಾಫಿಯಾಗಳು ನಡೀತಾ ಇದಾವೆ. ಲೈಕ್ ಹೇಗೆ ಅಂದ್ರೆ ಕೋರ್ಸ್ಗಳಲ್ಲಿ, ಲೈಕ್ ನೀವು ಇಂಜಿನಿಯರಿಂಗ್ ಮುಗಿಸಿ ಬೇರೆ ಕೋರ್ಸ್ ಮಾಡ್ತೀರಾ ಅಥವಾ ಬೇರೆ ಕೋರ್ಸ್ಗಳು ಮಾಡ್ತೀರಾ ಅಂದ್ರೆ ಕೂಡ ಅದು ಕೂಡ ಇದೇ ರೀತಿ ಸ್ಕ್ಯಾಮ್ಗಳು ಕೂಡ ನಡೀತಾ ಇದಾವೆ. ಮೇನ್ ಬಂದ್ಬಿಟ್ಟು ಸ್ಟ್ರಾಟಜಿಗಳು ನಡೀತಾ ಇದಾವೆ. ಏನಂದ್ರೆ ಅವರಿಗೆ ಅಡ್ಮಿಷನ್ ಬೀಳಬೇಕು, ಜಾಸ್ತಿ ಜನ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಅಂದ್ರೆ ಅವರಿಗೆ ಆಟೋಮೆಟಿಕಲಿ ರೆವಿನ್ಯೂ ಚೆನ್ನಾಗಿ ಜನರೇಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ರೀತಿ ಮಾಡ್ತಾರೆ. ದಯವಿಟ್ಟು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಮೇನ್ ಆಗಿ ನೀವು ಅಪ್ರೋಚ್ ಮಾಡಬೇಕು, ಸ್ಟೂಡೆಂಟ್ಸ್ಗಳನ್ನ ನೋಡಬೇಕು. ಮೇನ್ ಆಗಿ ನೀವು ಲೈಕ್ ಯಾವ ರೀತಿ ನೀವು ಅನಲೈಸ್ ಮಾಡಬೇಕು ಅಂದ್ರೆ, ಒಂದು ಸ್ಟೂಡೆಂಟ್ಸ್ಗಳನ್ನ ಕೇಳಬೇಕು. ಕಾಲೇಜ್ ಅವರು, ಎಲ್ಲಾ ಕಾಲೇಜ್ ಅವರು ಕೂಡ ನಮ್ಮ ಕಾಲೇಜು ಚಿನ್ನ ಅಂತ ಹೇಳೋದು, ಯಾರು ನಮ್ಮ ಕಾಲೇಜ್ ಕೆಟ್ಟೋಗಿರೋದು ತಗಡು ಅಂತ ಯಾರು ಹೇಳೋದಿಲ್ಲ. ಅದಕ್ಕೆ ನೋಡ್ಕೊಳ್ಳಿ. ಮೇನ್ ಆಗಿ ಅದನ್ನ ನೋಡಿ, ಇಂಟ್ರಾಕ್ಷನ್ ಹೇಗಿದೆ ಅಂತ ನೋಡಿ, ಸೋಷಿಯಲ್ ಮೀಡಿಯಾ ಕಾಲೇಜ್ ಸೋಷಿಯಲ್ ಮೀಡಿಯಾಗಳನ್ನ ನೋಡಿ, ಮೇನ್ ಆಗಿ ಕಮೆಂಟ್ಸ್ನ ನೋಡಿ, ಸ್ಟೂಡೆಂಟ್ಸ್ಗಳು ಹೇಗೆ ಅಂತಾರೆ ಅಂತ. ಇನ್ಕೇಸ್ ಸೀನಿಯರ್ಸ್ ಸಿಕ್ಕಿದ್ರೆ ಅಪ್ರೋಚ್ ಮಾಡಿ ಸೀನಿಯರ್ಸ್ನ ಕೇಳಿ ವಿಚಾರಿಸಿ, ಮೇನ್ ಆಗಿ ಸ್ಟೂಡೆಂಟ್ಸ್ಗಳನ್ನ ಹೇಳಿ ಯಾವ ರೀತಿ ಇದೆ ಕಾಲೇಜಸ್ಸು, ಲೈಕ್ ಫೆಸಿಲಿಟಿ ಯಾವ ರೀತಿ ಇರುತ್ತೆ, ಕ್ಲಾಸ್ ಯಾವ ರೀತಿ ಇರುತ್ತೆ, ಪ್ಲೇಸ್ಮೆಂಟ್ ಹೇಗೆ ಅಪರ್ಚುನಿಟಿ ಇರುತ್ತೆ, ಸ್ಟೂಡೆಂಟ್ ಬಿಹೇವಿಯರ್ ಯಾವ ರೀತಿ ಇರುತ್ತೆ, ಅದಕ್ಕೆ ನೋಡಿಕೊಂಡು ನೀವು ಡಿಸಿಷನ್ ತಗೊಳ್ಳಿ. ದಯವಿಟ್ಟು ವೆರಿ ಇಂಪಾರ್ಟೆಂಟ್ ಇದು. ಸುಮ್ಮನೆ ಯಾವುದೋ ಒಂದು ಕಾಲೇಜಿಗೆ ಹೋಗಿ ನಿಮ್ಮ ಲೈಫ್ ಪ್ಲಾನ್ ಮಾಡೋ ಬದಲು ಈ ರೀತಿ ನಿಮಗೆ ವೈಸ್ ಡಿಸಿಷನ್ ತಗೊಳ್ಳಿ. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಮಗೆ ಹೋಗ್ಬಿಡಿ. ಲೈಕ್ ಜಸ್ಟ್ ಅಲ್ಲಿ ಯಾರು ಸ್ಟೂಡೆಂಟ್ಸ್ಗಳು ಇದ್ದಾರೆ ಅವ್ರನ್ನ ಗೈಡ್ಲೈನ್ಸ್ ತಗೊಂಡು ಹೋಗಿ ನೀವು, ಯಾಕಂದ್ರೆ ಎಲ್ಲಾ ಕಾಲೇಜುಗಳು ಕೂಡ ಅದೇ ರೀತಿ ಹೇಳ್ತಾರೆ 100-100% 100% ಪ್ಲೇಸ್ಮೆಂಟ್ ಅಂತ. ಇದಕ್ಕೆ ಆಗ್ಬೇಡಿ. ಕೆಲವೊಂದು ಕಾಲೇಜ್ಗಳು ನಿಮಗೆ ಆಲ್ರೆಡಿ ನಿಮಗೆ ಬಾಯ ಮಾತಲ್ಲಿ ಗೊತ್ತು ಯಾವೆಲ್ಲ ಟಾಪ್ ಗಳಿದಾವೆ ಅಂತ, ಅವನ್ನೆಲ್ಲ ನಾನು ಹೇಳಕ್ ಹೋಗೋದಿಲ್ಲ. ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ವೈಸ್ ಚೆನ್ನಾಗಿದೆ ಅನ್ನೋ ಕಮೆಂಟ್ ಮಾಡಿ ತಿಳಿಸಿ, ನಾನು ಬೇಕಾದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಈ ಡಾಟಾ ಗೀಟಾ ಆನ್ಲೈನು ಮತ್ತೆ ಕಾಲೇಜ್ ಅವ್ರು
ಅಲ್ಲಿ ಓದಿರೋ ವಿದ್ಯಾರ್ಥಿಗಳ ಬಗ್ಗೆ ಅಥವಾ ಅವ್ರ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳಿ ರಿಯಾಲಿಟಿ ನಿಮಗೆ ಗೊತ್ತಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.